ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡ್ಕೊಳೋದು, ಒಂದು 5-10 ನಿಮಿಷದೊಳಗೆ ಆಗುವಂತೆ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡ್ಕೊಳೋದು, ಬೆಂಡೆಕಾಯಿ ಗೊಜ್ಜು ಅಂತ ಕೂಡ ಕರಿಬೋದು. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವಿಲ್ಲಿ ಫಸ್ಟ್ ಒಂದು ಬಾಂಡ್ಲಿಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು, ನೆಕ್ಸ್ಟು ಚೆನ್ನಾಗಿ ಹೆಚ್ಚಿಟ್ಟಿರುವಂಥ ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಬೆಂಡೆಕಾಯಿನ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿರಬೇಕು, ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಹೈ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ನಮಗೆ ಲೋಳೆ ಲೋಳೆ ಥರ ಅನಿಸುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ, ನಮಗೆ ಬೆಂಡೆಕಾಯಿ ತುಂಬ ಟೇಸ್ಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗುತ್ತೆ. ಯಾವುದೇ ರೀತಿ ಒಂದು ಸ್ವಲ್ಪನೂ ಲೋಳೆ ಅನ್ನಿಸ್ತಾರೆ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿಕೊಂಡ್ರೆ ನಮಗೆ ಬೇಗ ಬೇಯೋಕ್ಕೂ ಈಸಿ ಆಗುತ್ತೆ. ನಾವು ಕೆಲವು ಟೈಮು ಬೇಯಿಸ್ಬೇಕು ಅನ್ನೋದೇ ಇರೋಲ್ಲ, ಒಗ್ಗರಣೆಗೆ ಹಾಕಿ 1-2 ನಿಮಿಷ ಕುದಿಯೋಕೆ ಬಿಟ್ಟರೂ ಸಾಕು, ಆಲ್ರೆಡಿ ಬೆಂದುಬಿಡುತ್ತೆ. ಆ ಥರ ನಾವು ಇಲ್ಲಿ ಫ್ರೈ ಮಾಡ್ಕೊಬೇಕು. ಎಲ್ಲ ರೋಸ್ಟಾಗಿ ಸ್ವಲ್ಪ ಸಣ್ಣಕ್ಕಾದ್ರೇ ನಮಗೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನೆಕ್ಸ್ಟ್ ನಾವೀಗ ಒಂದು ಸಪ್ರೇಟಾಗಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿರೋಣ. ನಾವು ತೆಗೆದಿಟ್ಟ ತಕ್ಷಣವೇ ಮತ್ತೆ ಪಲ್ಯ ಮಾಡೋಕ್ಕೆ ಶುರು ಮಾಡಬೇಕು, ತುಂಬ ಹೊತ್ತು ಹೀಗೆ ಬಿಡಬಾರ್ದು. ನೆಕ್ಸ್ಟ್ ನಾವೀಗ ಒಂದು ಬಾಂಡ್ಲಿಗೆ 1-4 ಸ್ಪೂನ್ ಆಗುವಷ್ಟು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ಬಿಟ್ಕೊಂಡ್ಮೇಲೆ 1/4 ಟೀಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ನೆಕ್ಸ್ಟ್ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೆಕ್ಸ್ಟು 1/4-5 ಬೆಳ್ಳುಳ್ಳಿ ಕ್ಲೀನ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು 1/4-5 ಕರಿಬೇವಿನ ಎಲೆ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆಗಾಗಿ ಕಡಲೆಬೇಳೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಟರ್ನ್ ಆದಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ನ ಶುರು ಮಾಡ್ಕೊಳ್ಳೋಣ. ನಾವು ಈಗ ಚೆನ್ನಾಗಿ ಈರುಳ್ಳಿನ ಬೇಯಿಸ್ಕೊತಾ ಇದ್ದೀವಿ. ಈ ಥರ ನೀಟಾಗಿ ಈರುಳ್ಳಿನ 2-3 ಸಲ ಕೈ ಆಡಿಸ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಹಣ್ಣು ಟೊಮೊಟೊ ತಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ನಮಗೆ. ನಾನಿಲ್ಲಿ 2 ಟೊಮೊಟೊನ ಸಣ್ಣಗೆ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಬೇಕು. ಒಗ್ಗರಣೆಯಲ್ಲೇ ಟೊಮೊಟೊ ಬೆಂದಷ್ಟು ನಮಗೆ ಗ್ರೇವಿಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ನಾವು ಟೊಮೊಟೊಗೆ ಇನ್ನೊಂದು 1/4 ಟೀಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಸೇರಿಸಿದ್ರೆ ನಮಗೆ ಟೊಮೊಟೊ ಬೇಗ ಬೇಯುತ್ತೆ, ಮತ್ತು ಗ್ರೇವಿ ತುರ ಜಾಸ್ತಿ ಆಗುತ್ತೆ. ಹಾಗಾಗಿ ಟೊಮೊಟೊಗೆ ಅರಿಶಿನ ಪುಡಿ ಸೇರಿಸಿದ್ದೀನಿ. ಮತ್ತು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪನ್ನೂ ಅಷ್ಟೇ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ, ಬೇಗ ಬೆಂದುಬಿಡುತ್ತೆ ನಮಗೆ ಒಗ್ಗರಣೆ. 1-2 ನಿಮಿಷ ಹೀಗೆ ಬಿಟ್ಬಿಟ್ರೆ ನಮಗೆ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಶುರುವಾಗುತ್ತೆ, ಆವಾಗ ಟೊಮೊಟೊ ಬೆಂದಿದೆ ಅಂತ. ಈಗ ನಾವು ಮಸಾಲೆ ಪದಾರ್ಥನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು ಮತ್ತು 1/4 ಟೀಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಎರಡನ್ನೂ ಸೇರಿಸಿದ್ದೀನಿ. ಎರಡನ್ನೂ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಘಾಟೆಲ್ಲ ಹೋದ್ಮೇಲೆ ನೆಕ್ಸ್ಟು ನಾವು ಇದಕ್ಕೆ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಮಸಾಲೆ ಐಟಮ್ ಹಾಕಿದಾಗ ಸ್ವಲ್ಪ ಫ್ರೈ ಮಾಡೋದ್ರಿಂದ ನಮಗೆ ಅದರಲ್ಲಿರುವಂಥ ಘಾಟೆಲ್ಲ ಹೋಗಿ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಆವಾಗ ನಾವೀಗ ಬೆಂಡೆಕಾಯಿನ ಸೇರಿಸ್ಕೊಳ್ಳೋಣ. ಬೆಂಡೆಕಾಯಿನ ಫ್ರೈ ಮಾಡಿಟ್ಟಿದ್ವಲ್ಲ, ಆ ಬೆಂಡೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಆ್ಯಡ್ ಮಾಡಿದ್ಮೇಲೆ ತುಂಬ ಹೊತ್ತು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ 1/4 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ಸ್ವಲ್ಪ ಬೆಂಡೆಕಾಯಿ ಎಲ್ಲ ಖಾರ ಹಿಡಿಯುತ್ತೆ ಅಂತ ಅಷ್ಟೇ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ತುಂಬ ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬೇಡಿ, ಬೆಂಡೆಕಾಯಿ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ. ನೀಟಾಗಿ ಈ ಥರ ಸಿಂಪಲ್ಲಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಈ ಥರ ಮಿಕ್ಸ್ ಮಾಡಿದ್ಮೇಲೆ ನಾವು ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ನಾವಿಲ್ಲಿ 1-1.5 ಗ್ಲಾಸನ್ನ ನೀರನ್ನ ಆ್ಯಡ್ ಮಾಡ್ಕೊಂಡ್ರೆ ಸಾಕು. ತುಂಬ ನೀರನ್ನು ಮಾಡ್ಕೊಬಾರ್ದು ಈ ಗ್ರೇವಿನ, ತುಂಬ ಗಟ್ಟಿನೂ ಇರಬಾರ್ದು. ನಾವು ಡ್ರೈ ಪಲ್ಯ ಮಾಡ್ಕೊಳ್ಳೋದು ಬೇರೆ, ಬಟ್ ಇದು ನಾವು ಟೊಮೊಟೊ ಎಲ್ಲ ಯೂಸ್ ಮಾಡಿದಾಗ ಸ್ವಲ್ಪ ವಾಟರ್ನ ಸೇರಿಸಿ ಮಾಡಿದ್ರೇ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ 1 ಕಪ್ನ ನೀರನ್ನ ಸೇರಿಸ್ತಾ ಇದ್ದೀನಿ ನೋಡಿ. 1 ಕಪ್ ಅಂದರೆ 1/2 ಕಪ್ 1/2 ಲೀಟರ್ ನೀರು. ಇಷ್ಟನ್ನು ಸೇರಿಸಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡೋಣ. ತುಂಬ ಗಟ್ಟಿ ಅನಿಸಿದ್ರೆ ನಿಮಗೆ ಇನ್ನೊಂದು 1/2 ಕಪ್ ಸೇರಿಸ್ಕೊಳ್ಳಿ. ಇಲ್ಲ ಕರೆಕ್ಟ್ ಇದೆ ಕನ್ಸಿಸ್ಟೆನ್ಸಿ ಅಂದರೆ ಸಾಕು. ಮತ್ತು ನಾವು ಬೇಯಿಸ್ದಾಗೇನು ಈ ಜಾಸ್ತಿ ನೀರನ್ನ ಹೀರ್ಕೊಳ್ಳಲ್ಲ ಬೆಂಡೆಕಾಯಿ, ಹಾಗಾಗಿ ನಾವು ಎಷ್ಟು ಹಾಕಿರ್ತೀವೋ ಅಷ್ಟೇ ನೀರು ಇರುತ್ತೆ. ಹಾಗಾಗಿ ನಾವು ಅಲ್ಲಿ 1/2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿದ್ದೀನಿ. 1/2 ಗ್ಲಾಸ್ನ ನೀರು ಸೇರಿಸಿದ್ಮೇಲೆ ಚೆನ್ನಾಗಿ ಈ ಥರ ಕುದಿಯೋಕೆ ಬಿಟ್ಬಿಡಿ. ಈ ಥರ ಕುದಿಬೇಕಾದ್ರೆ ನಾವು ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಲಿಡ್ನ ಕ್ಲೋಸ್ ಮಾಡಿದ್ರೆ 1-2 ನಿಮಿಷ ಬಿಟ್ಟರೆ ಸಾಕು, ಬೆಂಡೆಕಾಯಿ ಬೆಂದುಬಿಡುತ್ತೆ. ನಾನು ಮೊದಲೇ ಹೇಳ್ದಾಗಲೇ ಒಗ್ಗರಣೆಯಲ್ಲೇ ಚೆನ್ನಾಗಿ
ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿದ್ರೆ ನಮಗೆ ಬೆಂಡೆಕಾಯಿ ಬೇಗ ಬೆಂದ್ಬಿಡುತ್ತೆ, ಪಲ್ಯ ಕೂಡ ಬೇಗ ರೆಡಿಯಾಗುತ್ತೆ. ಈಗ ನೋಡಿ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಲಾಸ್ಟಿಗೆ ನಾವು ಹಸಿ ಕಾಯಿ ತುರಿ, ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ನೀರು ಜಾಸ್ತಿ ಆಗಿದ್ರೂ ನಾವು ಕಾಯಿ ತುರಿ ಹಾಕಿದ ತಕ್ಷಣ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ, ಆಗ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನಾವು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ನಾವು ಕುದಿಯಕ್ಕೆ ಬಿಟ್ಬಿಡೋಣ. ಈಗ ಕುದಿತಾ ಇದೆ ನೋಡಿ, ನೀಟಾಗಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನಾವು ಇದನ್ನು ಚಪಾತಿ ಜೊತೆ ಇಲ್ಲ ಪೂರಿ ಜೊತೆ ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಇದು ಮಾಡಿ ನೋಡಿ, ತುಂಬ ಈಸಿ ರೆಸಿಪಿ, ಒಂದು 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನೀವು ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನನ್ನ ಎಲ್ಲ ವೀಡಿಯೋಸ್ಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ನಾನು ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಅಪ್ಡೇಟ್ಸ್ ಬರುತ್ತೆ. ಪ್ಲೀಸ್ ನನ್ನ ಎಲ್ಲ ವೀಡಿಯೋಸ್ನೂ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.